ನಮಸ್ಕಾರ, ನ್ಯೂಸ್ 12 ಪಿಎಂ ಗೆ ಸ್ವಾಗತ. ನಾನು ಪೃಥ್ವಿರಾಜ್, ಹರನಹಳ್ಳಿ. ಕೇರಳದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿತ್ತು. ಗಡಿ ಭಾಗದ 170 ಗ್ರಾಮಗಳಲ್ಲಿ ವ್ಯಾಕ್ಸಿನೇಷನ್ ಅನ್ನ ಕಂಪ್ಲೀಟ್ ಮಾಡಲಾಗ್ತದೆ. ಅಟ್ಲೀಸ್ಟ್ ಒಂದು ಡೋಸ್ ಅನ್ನಾದ್ರೂ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು. ಜಿಲ್ಲಾಡಳಿತ ಆ ಟಾರ್ಗೆಟ್ ಅನ್ನ ರೀಚ್ ಆಗಿದೆ. ಶೇಕಡ 100% ಮೊದಲ ಡೋಸ್ ವ್ಯಾಕ್ಸಿನೇಷನ್ ಅನ್ನ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಈ ಒಂದು ಮಹತ್ವದ ಸಾಧನೆಯನ್ನು ಮಾಡಲಾಗಿರುವಂಥದ್ದು, ಏಕೆಂದರೆ ಅದು ಕೇರಳ ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವಂಥ ಜಿಲ್ಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಟಾರ್ಗೆಟನ್ನು ಹಾಕಿಕೊಂಡಿತ್ತು. ಜಿಲ್ಲಾಡಳಿತ ಆ ಟಾರ್ಗೆಟನ್ನು ರೀಚ್ ಮಾಡಿದೆ. ಅಟ್ಲೀಸ್ಟ್ ಒಂದು ಡೋಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 18 ವರ್ಷ ಮೇಲ್ಪಟ್ಟಂಥ 70,141 ಮಂದಿಗೆ ಕೋವಿಡ್ ಲಸಿಕೆಯನ್ನು ನೀಡಲಾಗಿದೆ. ಕೇರಳ ಗಡಿಯಂಚಿನ ಬಂಡೀಪುರದ ಮುಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ಚೆಕ್ಪೋಸ್ಟ್ಗೆ 3 ದಿನಗಳಿಗೊಮ್ಮೆ ಸ್ವತಃ ಜಿಲ್ಲಾಧಿಕಾರಿ ಎಂ ಆರ್ ರವಿ ಅವರು ಖುದ್ದು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರಂತೆ. ಇನ್ನು ಆ ಒಂದು ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಆ ಒಂದು ಗ್ರಾಮಗಳಲ್ಲಿ ಇಲ್ಲಿ 100% ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ರೀಚ್ ಮಾಡಿದ್ದಾರೆ. ಗಡಿ ಭಾಗದಲ್ಲಿ ನಾವೇನು ಮಾಡಿದ್ದೀವಿ, ಫಸ್ಟ್ ಆಫ್ ಆಲ್ 170 ಹಳ್ಳಿಗಳಿದ್ದಾವೆ. ಗಡಿ 9 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 170 ಹಳ್ಳಿಗಳಿದ್ದಾವೆ. ಅದರಲ್ಲಿ ನಾವು ಹೇಳಬೇಕು ಅಂದರೆ ಒಂದು ಡೋಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ನಾವು 100% ಆಗಿ ಮಾಡಿದ್ದೀವಿ. ಸೊ ಇದು ಈ ಪ್ರಕಾರ ನಾವು ಅದನ್ನು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀವಿ. 18 ವರ್ಷದ ಮೇಲ್ಪಟ್ಟು ಏನಿದ್ದಾರೆ ಜನರಿಗೆ ನಾವು ಒಂದು ಡೋಸ್ ವ್ಯಾಕ್ಸಿನೇಷನ್ನ ಕೊಟ್ಟು ನಾವು ಸಂಪೂರ್ಣ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ 170 ಹಳ್ಳಿಗಳು ಅಂದರೆ ಆ ಒಂದು ಗಡಿಭಾಗಕ್ಕೆ ಹೊಂದ್ಕೊಂಡಿರುವಂಥ ಹಳ್ಳಿಗಳು. ಆ 170 ಹಳ್ಳಿಗಳಲ್ಲಿ 70,141 ಜನ 18 ವರ್ಷ ಮೇಲ್ಪಟ್ಟಂಥವರು, ಅವರಿಗೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಒಂದು ಡೋಸನ್ನು ಕೊಡಬೇಕು, ಆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿತ್ತು ಜಿಲ್ಲಾಡಳಿತ. ಚಾಮರಾಜನಗರದ ಜಿಲ್ಲಾಡಳಿತ ಆ ಟಾರ್ಗೆಟನ್ನು ರೀಚ್ ಆಗಿದ್ದಾರೆ. 100% ಅಷ್ಟು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿದೆ ಆ 170 ಹಳ್ಳಿಗಳಲ್ಲಿ. ಇಲ್ಲಿ ಆ ಒಂದು ಚೆಕ್ಪೋಸ್ಟನ್ನು 3 ದಿನಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳೇ ಸ್ವತಃ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರಂತೆ. ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಚಾಮರಾಜನಗರದಲ್ಲಿ. ಯಾಕೆಂದರೆ ಕೇರಳದಲ್ಲಿ ಈಗ ಆಲ್ರೆಡಿ ಕೊರೋನಾ ಪ್ರಕರಣಗಳು ದೇಶದಲ್ಲೇ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗ್ತಾ ಇರುವಂಥ ರಾಜ್ಯ ಅಂದರೆ ಅದು ಕೇರಳ. ಅಲ್ಲಿ ಒಂದು ಕಡೆ ಕೊರೋನಾದ ಆತಂಕದ ಜೊತೆ ಜೊತೆಗೆ ನಿಫಾ ವೈರಸ್ನ ಆತಂಕ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ಭಾಗದಲ್ಲಿ ಇನ್ನಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿನೇ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ವ್ಯಾಕ್ಸಿನೇಷನನ್ನು ಅದಕ್ಕೊಂದು ವೇಗವನ್ನು ಕೊಡಲಾಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಂದೀಶ್, ಇಲ್ಲಿ ಗುಡ್, ಒಳ್ಳೆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು, ಅದನ್ನ ರೀಚ್ ಆಗಿದ್ದಾರೆ. ಅಂದ್ರೆ ಇವ್ರು ಪ್ಲಾನ್ ಹಾಕೊಂಡಿದ್ದೆ ಆ 170 ಹಳ್ಳಿಗೆ ಫಸ್ಟ್ ಮಿನಿಮಮ್ ಅಂದ್ರೆ ಒಂದ್ ಡೋಸ್ ಅನ್ನ ಕೊಡ್ಬೇಕು ಅನ್ನುವಂಥದ್ದ? ಹೌದು, ಮೊದಲೇ ಪ್ಲಾನ್ ಹಾಕೊಂಡು. ಏನು ಕೇರಳದಲ್ಲಿ ಇತ್ತೀಚೆಗೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಯ್ತು, ಹಾಗಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ತುಂಬಾ ಕಟ್ಟೆಚ್ಚರ ಆಯ್ತು. ಮೊದಲಿಗೆ ವೀಕೆಂಡ್ ಕರ್ಫ್ಯೂ ಇರಲಾಯ್ತು, ಜೊತೆಗೆ 6 ಚೆಕ್ಪೋಸ್ಟ್ಗಳನ್ನ ತಮಿಳುನಾಡು ಮತ್ತು ಕೇರಳ ಈ ಭಾಗದಲ್ಲಿ 6 ಚೆಕ್ಪೋಸ್ಟ್ಗಳನ್ನ ತೆರೆದು, ಒಂದು ಏನು ಕೇರಳದಿಂದ ಬರುತ್ತೆ ಆ ಚೆಕ್ಪೋಸ್ಟ್ನಲ್ಲಿ ಯಾವ ಆರ್ಟಿಫಿಷಿಯರ್ ಏನು ವರದಿ ಇರಬೇಕು ಅದನ್ನ ಕಡ್ಡಾಯವಾಗಿರ್ಬೇಕು ಅಂತೇಳಿ ಅದನ್ನ ಒಂದು ಮಾಡಿದ್ರು. ಜೊತೆಗೆ ಗ್ರಾಮೀಣ ಪ್ರದೇಶಗಳೇನು ಗಡಿ ಭಾಗದ 170 ಹಳ್ಳಿಗಳು ಬರ್ತವೆ, 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬರ್ತವೆ, ಅಲ್ಲಿ 170 ಹಳ್ಳಿಗಳು ಬರ್ತವೆ. ಅದರಲ್ಲಿ ಎಲ್ಲರಿಗೂ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಬೇಕು ಒಂದು ಟಾರ್ಗೆಟ್ ಇಟ್ಕೊಂಡ್ರು. ಅದರಲ್ಲಿ ಈಗ ಸಕ್ಸಸ್ ಆಗಿದ್ದಾರೆ. ಸುಮಾರು ಎಲ್ಲರಿಗೂ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಒಂದು ವ್ಯಾಕ್ಸಿನೇಷನ್ ಕೊಟ್ಟು ಒಂದು ಗಣನೀಯ ಸಾಧನೆ ಮಾಡಿದೆ ಅಂತ ಹೇಳ್ಬೋದು ಚಾಮರಾಜನಗರ ಜಿಲ್ಲಾಡಳಿತ. ಈಗಾಗಲೇ ಮತ್ತೆ ಗಡಿ ಭಾಗದಲ್ಲಿ 170 ಹಳ್ಳಿಗಳಿಂದ ಅಲ್ಲೆಲ್ಲ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಕಿರಿಯ ಆರೋಗ್ಯ ಸಹಾಯಕರು ಎಲ್ಲ ಹೋಗಿ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಏನು ಕೊರೋನಾ ಆತಂಕ ಇದೆ ಅದನ್ನ ದೂರ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾಗೃತಿ ಮೂಡಿಸ್ತಾ ಇದ್ದಾರೆ, ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಗಿರಿ ಜನರಿಗೂ ಸಹ ಗಡಿ ಭಾಗದ ಕಾಡುಗಳಿಗೆ ಯಾರು ಆರೋಗ್ಯ ಸಿಬ್ಬಂದಿ ಹೋದ ತಕ್ಷಣ ಸಾಕು ಅವರು ಆರೋಗ್ಯ ಅರಣ್ಯದೊಳಗೆ ಹೋಗಿ ಹೊತ್ಕೊಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಈಗ ಅವ್ರನ್ನ ಅವರ ಮುಖಂಡರುಗಳನ್ನ ಮನವೊಲಿಸಿ ಅವ್ರನ್ನ ಗಿರಿಜನರನ್ನ ಮನವೊಲಿಸಿ ಲಸಿಕೆ ಕೊಡುವಂತ ಒಂದು ನಡೀತಾ ಇದೆ. ಈಗ ಈಗಾಗಲೇ ಶೇಕಡ 90% ಗಿರಿಜನರಿಗೆ ಲಸಿಕೆ ಕೊಟ್ಟು ಒಂದು ಜಾಮರಾಜನಗರ ಒಂದು ಗಣನೀಯ ಸಾಧನೆ ಮಾಡಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಎಸ್ ನಂದೀಶ್, ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ, ಹಿಂಗೆ ಕಂಟಿನ್ಯೂ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೇರಳದಲ್ಲಿ ಕೊರೋನಾ